ರೆಂಟ್ ಕಟ್ಕೊಂಡು ಹೋಗೋದು ಬೆಸ್ಟಾ ಅಥವಾ ಓನ್ ಹೌಸ್ ತಗೊಂಡು ಇಎಂಐ ಕಟ್ಕೊಂಡು ಹೋಗೋದು ಬೆಸ್ಟಾ? 25,000 ಬಾಡಿಗೆ ಬರುವಂತಹ ಮನೆ ಮಿನಿಮಮ್ 1 ಕೋಟಿ ರೂಪಾಯಿ ಅದ್ರ ವ್ಯಾಲ್ಯೂಯೇಷನ್. ನೀವು 1 ಕೋಟಿ ರೂಪಾಯಿನ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಬೇಡ ಬೇಡ ಅಂದ್ರೆ 10% ಅಂತ ಗ್ಯಾರಂಟಿ. ಅಪಾರ್ಟ್ಮೆಂಟ್ ಅಲ್ಲಿ ಅಥವಾ ಫ್ಲಾಟ್ ಮೇಲೆ ಇನ್ವೆಸ್ಟ್ ಮಾಡುವಂತದ್ದು ಅದು ಇನ್ವೆಸ್ಟೇ ಅಲ್ವಾ? 1 ಕೋಟಿ ರೂಪಾಯಿ ಫ್ಲಾಟ್ ಇವತ್ತು ತಗೊಂಡು ನೀವು 10 ವರ್ಷ ಬಿಟ್ಟು 1 ಕೋಟಿ 20 ಲಕ್ಷ ವ್ಯಾಪಾರ ಮಾಡಿದ್ರೆ ಹೆಚ್ಚು. ಹೋಮ್ ಲೋನು ಟ್ಯಾಕ್ಸ್ ಅಲ್ಲಿ ಇದಾಗೋದು ವಿಷಯ ನಿಜ, ಆದ್ರೆ ಬಾಡಿಗೆ ಕಟ್ಟೋದು ಬಿಟ್ಟು ಇಎಂಐ ಕಟ್ಟಿದ್ರೆ ನನ್ನ ಟ್ಯಾಕ್ಸ್ ಉಳಿಯುತ್ತೆ ಅನ್ನೋದು ದೊಡ್ಡ ಸುಳ್ಳು. ಈ ರೀತಿ ಹಣಕಾಸಿನ ಲೆಕ್ಕಾಚಾರವನ್ನ ತಿಳ್ಕೊಂಡ್ರೆ ರೆಂಟೇ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ನಾನು ಬೆಂಗಳೂರಿಗೆ ಬಂದ ಮೇಲೆ ಡಬಲ್ ಬೆಡ್ರೂಮ್ ಮನೆಯಲ್ಲಿದ್ದೀನಿ. ಪ್ರತಿ ತಿಂಗಳು 15,000 16,000 ಅಂಥೇಳಿ ರೆಂಟ್ ಕಟ್ತಾನೆ ಹೋಗ್ತಾ ಇರ್ತೀನಿ. ಪ್ರತಿ ಬಾರಿ ರೆಂಟ್ ಕಟ್ಟುವಾಗಲೂ ಕೂಡ ನನಗೆ ಬರೋ ಯೋಚನೆ ಏನು ಗೊತ್ತಾ, ನಾನು ಯಾಕೆ 16,000 ರೆಂಟ್ ಕಟ್ತೀನಿ, ಅದರ ಬದಲು ಯಾವುದಾದ್ರು ಒಂದು ಫ್ಲ್ಯಾಟೋ ಅಥವಾ ಒಂದು ಮನೆನೋ ಪರ್ಚೇಸ್ ಮಾಡಿಕೊಂಡು 20,000 ಇಎಂಐ ಕಟ್ಕೊಂಡು ಹೋದರೆ ಹೆಂಗೆ ಅಂತ. ಬಹಳಷ್ಟು ಜನರಿಗೆ ಈ ರೀತಿಯಾದಂಥ ಯೋಚನೆಗಳು ಬಂದಿರ್ತವೆ. ಇನ್ನು ಕೆಲವರು ಅಯ್ಯೋ ಈ ಇಎಂಐ ಸಾವಾಸ ಲೋನ್ ಸಾವಾಸ ಬೇಡವೇ ಬೇಡ, ನಾವು ಬಾಡಿಗೆ ಕಟ್ಟಿದ್ರೇ ಬೆಸ್ಟ್ ಅಂತ ಹೇಳುವಂಥ ಯೋಚನೆ ಕೂಡ ಇಲ್ಲದೇ ಇಲ್ಲ. ಹಾಗಿದ್ರೆ ನಿಜವಾಗ್ಲೂ ಕೂಡ ಉತ್ತಮ ಜೀವನ ನಿರ್ವಹಣೆ ಮಾಡೋದಕ್ಕೆ ರೆಂಟ್ ಕಟ್ಕೊಂಡು ಹೋಗೋದು ಬೆಸ್ಟಾ ಅಥವಾ ಓನ್ ಹೌಸ್ ತಗೊಂಡು ಇಎಂಐ ಕಟ್ಕೊಂಡು ಹೋಗೋದು ಬೆಸ್ಟಾ? ಸೊ ಇದರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ. ನಮ್ಮ ಜೊತೆಗೆ ಫ್ರೀಡಮ್ ಆಪ್ ಸಂಸ್ಥಾಪಕರು ಮತ್ತೆ ಸಿಇಒ ಆಗಿರುವಂತಹ ಸಿ ಎಸ್ ಸುಧೀರ್ ಅವರು ಇದ್ದಾರೆ, ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು. ಬಹುಶಃ ಬೆಂಗಳೂರಿಗೆ ಬರುವಂತವರಿಗೆ ಅಥವಾ ಸಿಟಿಯಲ್ಲಿರುವಂತವರಿಗೆ ಪ್ರತಿಯೊಬ್ಬರಿಗೂ ಈ ಕನ್ಫ್ಯೂಷನ್ ಬಂದಿರುತ್ತೆ. ನಿಮಗೇನಾದ್ರೂ ಬಂದಿತ್ತ ಬೆಂಗಳೂರಿಗೆ ಬಂದಾಗ? ಡೆಫಿನೆಟ್ಲಿ, ರೈಟ್ ಇನ್ ದ ಬಿಗಿನಿಂಗ್ ನಾನು ಕಂಪ್ನಿ ಶುರು ಮಾಡಿದ್ದೆ 2008 ಅವಾಗ ನಂತರ 20 ಲಕ್ಷ ರೂಪಾಯಿ ಇತ್ತು. ನಾನು ಒಂದು ವೇಳೆ ಜಾಬಲ್ಲೇ ಕಂಟಿನ್ಯೂ ಆಗಿದ್ದರೆ ಮನೆ ತೊಗೊಂಬೋಣ, 20 ಲಕ್ಷ ಇತ್ತಲ್ಲ ಡೌನ್ ಪೇಮೆಂಟ್ ಮಾಡಿ ಮನೆ ತೊಗೊಂಬೋಣ ಅನ್ನೋ ಒಂದು ಪ್ಲಾನ್ ಇತ್ತು. ಬಟ್ ಅವಾಗ ನಾನು ಈ ಡಿಸಿಷನ್ ಮಾಡಿದೆ. ಇನ್ಫ್ಯಾಕ್ಟ್ ನಾನು ಕಂಪ್ನಿ ಶುರು ಮಾಡೋಕ್ಕೂ ಮೊದಲೇ ಈ ದುಡ್ಡು ಇಟ್ಕೊಂಡು ಮನೆ ತೊಗೊಳ್ಳ ಬೇಡ ಅಥವಾ ರೆಂಟೆಡ್ ಮನೆಯಲ್ಲೇ ಇರಲ್ಲ ಅಂತ ಹೇಳಿ ಅವಾಗ ನಿರ್ಧಾರ ಮಾಡಿದ್ದು. ಈಗ ನಿಮಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಇವತ್ತಿನ ಲೆಕ್ಕಾಚಾರ ತೊಗೊಂಬಿಡಿ. ಬೆಂಗಳೂರಲ್ಲಿ ನೀವು 25,000 ಬಾಡಿಗೆ ಕೊಡ್ತೀನಿ ಅಂದರೆ, ಆ ಮನೇಲಿ ನೀವು ಬಾಡಿಗೆಗಿದ್ದೀರಿ ಅಂದರೆ, ಆ ಮನೆಯನ್ನು ಕೊಂಡ್ಕೊಳ್ಳೋಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ? 25,000 ಬಾಡಿಗೆ ಬರುವಂತಹ ಮನೆ ಆದರೆ ಮಿನಿಮಮ್ 1 ಕೋಟಿ ರೂಪಾಯಿ ಅದ್ರ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಅಪಾರ್ಟ್ಮೆಂಟ್ಗೆಲ್ಲ ಹೋದರೆ, ಈಗ ನಮ್ಮ ಅಪಾರ್ಟ್ಮೆಂಟಲ್ಲಿ 25,000 ಬಾಡಿಗೆ ಬರೋ ಫ್ಲ್ಯಾಟ್ ಅಂದರೆ 1 ಕೋಟಿ ಅದ್ರ ಬೆಲೆ ಅಲ್ವಾ? 1 ಕೋಟಿ ರೂಪಾಯಿಗೆ ಇದೆಲ್ಲ ಬಿಡಿ, ನಿಮಗೆ ಇಎಂಐ ಬಿಡಿ, ಬರೀ ಬಡ್ಡಿ 7% ಲೆಕ್ಕ ಹಾಕಿ, ವರ್ಷಕ್ಕೆ 7 ಲಕ್ಷ ಬಡ್ಡಿ ಆಗತ್ತಾ? ಹೌದು, ಕರೆಕ್ಟ್ ಅಲ್ಲ? ಕರೆಕ್ಟ್. ಇನ್ನು ಟ್ಯಾಕ್ಸು ಮತ್ತೊಂದು ಅಂತ ಹೇಳಿ ಪೇಂಟಿಂಗ್ ಅದು 8 ಲಕ್ಷ ರೂಪಾಯಿ ಖರ್ಚು. ನೀವೀಗ ಬಾಡಿಗೆ ಮನೆಯಲ್ಲಿದ್ರೆ 25,000 ವರ್ಷಕ್ಕಂದ್ರೆ 12 ತಿಂಗಳಿಗೆ ಎಷ್ಟಾಯ್ತು? 25,000 × 12 3 ಲಕ್ಷ. 3 ಲಕ್ಷ ನೀವು ಬಡ್ಡಿ ಬಾಡಿಗೆ ಕಟ್ತಿದ್ರಿ, ಬಟ್ 7 ಲಕ್ಷ ಬಡ್ಡಿ, 1 ಲಕ್ಷ ರೂಪಾಯಿ ಅದು ಇದು ಅಂತ ಖರ್ಚು, ಟ್ಯಾಕ್ಸು 8 ಲಕ್ಷ. ಈಗ ಯಾವುದು ಹೆಚ್ಚು? 8 ಲಕ್ಷ ರೂಪಾಯಿ ಹೆಚ್ಚಾ 3 ಲಕ್ಷ ರೂಪಾಯಿ ಹೆಚ್ಚಾ? 8 ಲಕ್ಷ ಹೆಚ್ಚು, ಕರೆಕ್ಟ್ ಅಲ್ವಾ? ನೀವೀಗ ಬಾಡಿಗೆ ಮನೆಯಲ್ಲಿ ಇದ್ರೆ ಅದೇ ಮನೆಗೆ ನಿಮ್ ಖರ್ಚು ಬರೀ 3 ಲಕ್ಷ, ಇಲ್ಲ ಇದ್ರೆ 8 ಲಕ್ಷ ರೂಪಾಯಿ. ಇದಲ್ಲದೆ ಇಎಂಐ ಕಟ್ಟೋದು ಎಕ್ಸ್ಟ್ರಾ. ಹೌದು. ಒಂದ್ ವೇಳೆ ನಾವು ದುಡ್ಡು ಇದೆಯಾ, 1 ಕೋಟಿ ರೂಪಾಯಿ ಕ್ಯಾಶ್ ಇದೆ ಬ್ಯಾಂಕ್ ಅಲ್ಲಿ, ಅದನ್ನೇ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತು ತಗೊಳ್ಳಿ. ನೀವು 1 ಕೋಟಿ ರೂಪಾಯಿನ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಬೇಡ ಬೇಡ ಅಂದ್ರೆ 10% ಅಂತೂ ಗ್ಯಾರಂಟಿ ಸಿಗುತ್ತೆ ಲಾಂಗ್ ಟರ್ಮ್. ಅಂದ್ರೆ ವರ್ಷಕ್ಕೆ 1 ಕೋಟಿಗೆ 10 ಲಕ್ಷ ರೂಪಾಯಿ ನಿಮ್ಗೆ ರಿಟರ್ನ್ ಸಿಗುತ್ತೆ. ನೀವು 1 ಕೋಟಿ ರೂಪಾಯಿ ಮನೆಗೆ ವರ್ಷಕ್ಕೆ ಬಾಡಿಗೆ ಹೆಚ್ಚಂದ್ರೆ 3 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಲಾಭ. ಹೌದು. ಸೊ ಮನೆ ತಗೊಳ್ಳೋದು ಬಾಡಿಗೆ ಕಟ್ಟೋದು ಹೆಚ್ಚಾಗತ್ತೆ, ಬಾಡಿಗೆ ಕಟ್ಟೋದು ವೇಸ್ಟು, ಹಂಗಾಗಿ ಮನೆ ತಗೊಳ್ತೀನಿ ಅನ್ನೋದು ಮೂರ್ಖತನ. ಯಾಕೆ ತಗೋಬೇಕು? ನಂಬರ್ 1, ಒಂದು ಕಂಫರ್ಟ್. ಈಗ ನಾನು ನನ್ನ ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕಪ್ಪ, ನೀವು ಬಾಡಿಗೆ ಮನೆಗೆ ಬೇಕಾದಂಗೆ ಇಂಟೀರಿಯರ್ ಮಾಡಿಸಿ ನಾಳೆ 2 ವರ್ಷ ಬಿಟ್ಟು ಅವ್ನು ಖಾಲಿ ಮಾಡಿ ಅಂದರೆ ಎಲ್ಲ ವೇಸ್ಟ್ ಆಗ್ತದೆ. ನನಗೆ ಬೇಕಾದಂಗೆ ಮನೆ ಬೇಕು, ಒಂದು ಮನೆ, ಒಂದು ಜೀವನ, ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇದ್ರೆ ಅದು ಓಕೆ. ಮತ್ತೆ ಬಹಳ ದೊಡ್ಡ ತಪ್ಪು ಮಾಡೋದು ಏನು ಅಂದರೆ, ಬಾಡಿಗೆ ಮನೆ ಯಾವಾಗ ತಗೋಬೇಕು, ಸ್ವಂತ ಮನೇಲಿ ಯಾವಾಗ ಇರಬೇಕು, ಕರೆಕ್ಟ್ ಕೊಂಡ್ಕೋಬೇಕು, ಈ ಡಿಸಿಷನ್ ಇದೆಯಲ್ಲ ಬಹಳ ಮುಕ್ಯ. ಹೇಗೆ ಈಗ ನೀವು ಟ್ರಾನ್ಸ್ಫರೇಬಲ್ ಜಾಬಲ್ಲಿ, ಈಗ ನನ್ನ ಮನೆ ಈಗ ಬೆಂಗಳೂರಿನ ಎಕ್ಸಾಂಪಲ್ ಕೊಡೋದಾದ್ರೆ
ಆರ್ ಆರ್ ನಗರದಲ್ಲಿದೆ. ಆರ್ ಆರ್ ನಗರದಲ್ಲಿ ನಾನು ಒಂದು ಹೊಸ ಮನೆ ಕೊಂಡ್ಕೊಂಡಿದ್ದೆ. ನನ್ನ ಜಾಬು ಅಲ್ಲೇ ಮೈಸೂರು ರೋಡಲ್ಲಿರೋ ಗ್ಲೋಬಲ್ ಟೆಕ್ ವಿಲೇಜ್ ಅಂತ ಇಟ್ಕೊಂಡು. ಈಗ ಗ್ಲೋಬಲ್ ವಿಲೇಜಲ್ಲಿ ನಾನು ಜಾಬ್ ಇದ್ದರೆ ಹತ್ತಿರ ಆಗುತ್ತೆ. ಆರ್ ಆರ್ ನಗರದ ಮನೆ ಭಾಳ ಸುಖಿ ಜೀವನ, ಮಕ್ಕಳಿಗಲ್ಲೇ ಪಕ್ಕದಲ್ಲಿ ಸ್ಕೂಲಿಗೆ ಸೇರ್ತೀನಿ. ಈಗ ನನ್ನ ವೈಫ್ಗೂ ಕೂಡ ಸುತ್ತಮುತ್ತ ಅಪಾರ್ಟ್ಮೆಂಟಲ್ಲಿ ಎಲ್ಲ ಫ್ರೆಂಡ್ಸ್ ಆಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ, ಭಾಳ ಖುಷಿ ಇದೆ. ಸಡನ್ನಾಗಿ ನನ್ನ ಜಾಬು ಚೇಂಜ್ ಆಯಿತು, ಅಥವಾ ನನ್ನ ಕಂಪ್ನಿ ಗ್ಲೋಬಲ್ ಟೆಕ್ ವಿಲೇಜಲ್ಲಿ ಅಲ್ಲಿ ಕ್ಲೋಸ್ ಮಾಡಿ ಐ ಟಿ ಪಿ ಎಲ್ಗೆ ಶಿಫ್ಟ್ ಮಾಡಿದ್ರು. ಐ ಟಿ ಪಿ ಎಲ್ಗೆ ನಾನು ಹೋಗಬೇಕು ಅಂದರೆ ಹೋಗಕ್ಕೆ ಎರಡೂವರೆ ಗಂಟೆ, ಬರೋಕ್ಕೆ ಎರಡೂವರೆ ಗಂಟೆ, ಕರೆಕ್ಟಾ? ಈಗ ನನ್ನ ವೈಫ್ಗೆ ಮನೆ ಶಿಫ್ಟ್ ಮಾಡೋಣ ಅಂದರೆ ಅಲ್ಲಿ ಎಲ್ಲ ಸುತ್ತಮುತ್ತಲಲ್ಲಿ ಅವ್ರದ್ದೇ ಆದೊಂದು ಫ್ರೆಂಡ್ಸು ಸರ್ಕಲ್ಲು ಕಿಟ್ಟಿ ಪಾರ್ಟಿ ಬೆಳೆಸ್ಕೊಂಡಿರುತ್ತೆ. ಮಕ್ಕಳಿಗೆ ಸ್ಕೂಲು ಮತ್ತೊಂದು ವ್ಯವಸ್ಥೆ ಆಗಿರುತ್ತೆ. ಹೆಚ್ಚಾಗಿ ಸ್ವಂತ ಮನೆ, ಬಾಡಿಗೆ ಮನೆ ಆಗಿದ್ದರೆ ಆಯ್ತು ಅದ್ಲಾಗ ಶಿಫ್ಟ್ ಮಾಡೋಣ ಅಂತ, ಸ್ವಂತ ಮನೆ ವಾಲ್ ಪೇಂಟಿಂಗಿಂದ ಎಲ್ಲ ಪ್ಲಾನ್ ಮಾಡಿರ್ತೀನಿ. ಈ ವಾಲ್ ಹಿಂಗಿರಬೇಕು, ಇಲ್ಲಿ ಗಿಡ ಬರಬೇಕು, ಅದು ಹಿಂಗಿರಬೇಕು ಅಂತ. ಈಗ ಮನೆ ಮಾರಾಟ ಮಾಡಿ ಐ ಟಿ ಪಿ ಅಲ್ಲಿ ಹೊಸ ಮನೆ ತೊಗೊಳೋಕ್ಕೆ ನಿಮ್ಮ ಕುಟುಂಬ ಒಪ್ಪಲ್ಲ. ಈಗ ನೀವು ಬಡಪಾಯಿ, ದಿನ ಎರಡೂವರೆ ಗಂಟೆ ಹೋಗಿ ಎರಡೂವರೆ ಗಂಟೆ ಬನ್ನಿ, ಜೀವನ ಪೂರ್ತಿ ಈ ಥರ ನೋವನ್ನು ಬಯಸಬೇಕಾಗತ್ತೆ. ಅದ್ರ ಬದಲು ನೀವು ಒಂದು ವೇಳೆ ಆರ್ ಆರ್ ನಗರದಲ್ಲಿ ಬಾಡಿಗೆ ಮನೆಗಿದ್ದಿದ್ರೆ ಜಾಬ್ ಚೇಂಜ್ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ಅಲ್ಲಿ ಬಾಡಿಗೆ ಮನೆ ಮಾಡ್ತೀನಿ, ಸೊ ಸಮಸ್ಯೆ ಇಲ್ಲ. ಸೊ ನಾನು ಕೂಡ ಯಾವಾಗ ಇಲ್ಲಿ ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಿದೆ ಅಂದರೆ ಇದು ನನ್ನ ಸ್ವಂತ ಕಂಪ್ನಿ, ನಂದು ಆಫೀಸ್ ಇಲ್ಲೇ ಇರುತ್ತೆ, ಇಲ್ಲಿಂದ ಹತ್ತಿರದಲ್ಲಿರುತ್ತೆ, ಇದು ಕನ್ವೀನಿಯಂಟ್ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಮಾಡಿದ್ದು. ಇಲ್ಲಾಂದರೆ ನಾನು ನಿಜವಾಗ್ಲೂ ಮಾಡ್ತಿರ್ಲಿಲ್ಲ. ಒಂದು ಮತ್ತು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಕೊಂಡೋದಿದ್ದಲ್ಲ, ಇದು ಇನ್ವೆಸ್ಟ್ಮೆಂಟ್ ಅಲ್ವೇ ಅಲ್ಲ, ಅದೊಂದು ಲಯಬಿಲಿಟಿ. ಅಪಾರ್ಟ್ಮೆಂಟಲ್ಲಿ ಅಥವಾ ಫ್ಲ್ಯಾಟ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಅದು ಇನ್ವೆಸ್ಟೇ ಅಲ್ವಾ? ಅದು ಲಯಬಿಲಿಟಿ. ಈಗ ನಿಮಗೆ ಒಂದು ಕೋಟಿ ರೂಪಾಯಿ ಫ್ಲ್ಯಾಟ್ ಇವತ್ತು ತೊಗೊಂಡ್ರೆ ಇನ್ನು 10 ವರ್ಷ ಬಿಟ್ಟು 1,20,00,000 ವ್ಯಾಪಾರ ಮಾಡಿದ್ರೂ ಹೆಚ್ಚೆ ಜಾಸ್ತಿ ಆಗೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಅಪಾರ್ಟ್ಮೆಂಟಲ್ಲಿ ಈಗ ಒಂದು ಫ್ಲ್ಯಾಟ್ನ ಕೊಂಡ್ಕೊಂಡಾಗ ಅಲ್ಲಿ 2 ಕಾಂಪೊನೆಂಟ್ ಇರುತ್ತೆ. ನೀವು ದುಡ್ಡು ಕೊಡ್ತೀರಲ್ಲ 1 ಕೋಟಿ ರೂಪಾಯಿ, ಅದರಲ್ಲೊಂದು 25-30 ಲಕ್ಷ ಜಾಗಕ್ಕೆ ಕೊಡ್ತೀರಿ, ಇನ್ನುಳಿದಿದ್ದು ಕಾಂಕ್ರೀಟಿಗೆ ಕೊಡ್ತೀರಿ. ಕಾಂಕ್ರೀಟ್ ದಿನದಿಂದ ದಿನಕ್ಕೆ ಡಿಪ್ರಿಷಿಯೇಟ್ ಆಗುತ್ತೆ, ಈ ಜಾಗದ ಬೆಲೆ ಜಾಸ್ತಿ ಆಗುತ್ತೆ. ಜಾಗ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಬೆಂಗಳೂರಲ್ಲಿ ಸೈಟ್ ವ್ಯಾಲ್ಯೂ ಕಡಿಮೆ ಇರ್ತಿತ್ತು. ಈಗ ನಿಮ್ಗೆ ನಮ್ಮ ಏರಿಯಾ, ನಾನು ಉತ್ತರಳ್ಳಿಯಲ್ಲಿ ನಮ್ಮ ಫ್ಲ್ಯಾಟ್ ತೊಗೊಂಡಾಗ ಅಲ್ಲಿ ಜಾಗದ ವ್ಯಾಲ್ಯೂ ಪ್ರಾಬ್ಲಿ ಒಂದು 4,000-5,000 ಇತ್ತು ಸ್ಕ್ವೇರ್ ಫೀಟ್ಗೆ. ಈಗ 10-9,000-9,000 ಬಂದಿದೆ, ಡಬಲ್ ಆಗಿದೆ 6 ವರ್ಷದಲ್ಲಿ, ಓಕೆನಾ? ಆದರೆ ನನ್ನ ಕಾಂಕ್ರೀಟ್ ವ್ಯಾಲ್ಯೂ ಕಡಿಮೆ ಆಗ್ತಿದೆ. ಈಗ ಯಾರೂ ಕೂಡ ಹೊಸ ಮನೆ ತೊಗೊಳ್ಳೋರು ಅಲ್ಲೇ ಪಕ್ಕದಲ್ಲಿ ಅದೇ ರೇಟಿಗೆ ಹೊಸ ಮನೆ ಸಿಗುತ್ತೆ, ಬ್ರ್ಯಾಂಡ್ ನ್ಯೂ ಅಪಾರ್ಟ್ಮೆಂಟು ಹಳೆದಾಗಿ ತೊಗೋತಾರೆ. ಸೊ ಹಾಗಾಗಿ ಏನಾಗ್ತಿದೆ ಇವತ್ತು ಬೆಂಗಳೂರಲ್ಲಿ, ಇದೊಂದು ದೊಡ್ಡ ಬಬಲು. 1,000+ ಈ ಪ್ರೀ ಓನ್ಡ್ ಅಪಾರ್ಟ್ಮೆಂಟ್ಗಳು ಫ್ಲ್ಯಾಟ್ಗಳು ಸೇಲಿಗಿದ್ದಾವೆ, ಹಳೆ ಅಪಾರ್ಟ್ಮೆಂಟ್ಗಳು ಯಾರು ಕೊಡೋರೇ ಇಲ್ಲ, ಭಾಳ ಕಷ್ಟ. ಆಮೇಲೆ ಡೆಮೊಲ್ಯೂಷನ್ ಮಾಡಿ ಹೊಸ್ತು ಕಟ್ಟಕ್ಕೂ ಆಗ, ನೀವೊಬ್ರು ಮಾಡೋಕ್ಕಾಗದೆ, ಅದು ಇಡೀ ಸೊಸೈಟಿ ಹೋಗ್ಬೇಕಲ್ಲ, ಅದಾಗೋದಿಲ್ಲ. ಮತ್ತು ಬಾಡಿಗೆಗೂ ಕೂಡ ಏನು ಭಾಳ ಬರ್ತಿಲ್ಲ, ಈಗ ಇಂಪ್ರೂವ್ ಆಗ್ತಿದೆ. ಇನ್ಫ್ಯಾಕ್ಟ್ ಅಪಾರ್ಟ್ಮೆಂಟ್ಗೆ ಬಾಡಿಗೆಗೆ ಈಸಿ ಬರೋದು, ಇಂಡಿಪೆಂಡೆಂಟ್ ಮನೆ ಕಂಪೇರ್ ಮಾಡಿದ್ರೆ ಅಪಾರ್ಟ್ಮೆಂಟ್ ಬಾಡಿಗೆಗೆ ಬೇಗ ಬರ್ತಾರೆ. ಬಟ್ ಅದರ ಸಮಸ್ಯೆ ನಿಮ್ಗೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಈಗ ಸ್ವಂತ ಮನೆನ ಬಾಡಿಗೆ ಮನೆನ ಅನ್ನೋಂಗಾದರೆ ಇನ್ವೆಸ್ಟ್ಮೆಂಟ್ ಅಂತ ಲೆಕ್ಕ ಹಾಕಿದರೆ ಇದು ಇನ್ವೆಸ್ಟ್ಮೆಂಟ್ ಅಲ್ವೇ ಅಲ್ಲ, ಇನ್ವೆಸ್ಟ್ಮೆಂಟ್ಗೋಸ್ಕರ ಮಾಡಬೇಡಿ. ನಿಮ್ಮ ಕನ್ವೀನಿಯನ್ಸ್, ಇದು ಪರ್ಮನೆಂಟ್ ಜಾಬ್, ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ ಟೀಚರಪ್ಪ, ಈ ಸ್ಕೂಲಲ್ಲೇ ನಾನು ಟೀಚರ್, ಇನ್ನು 20 ವರ್ಷ ಇಲ್ಲೇ ವರ್ಕ್ ಮಾಡ್ತೀನಿ, ಮಾಡಿ ತೊಂದರೆ ಇಲ್ಲ. ಆವಾಗ ನಿಮಗೆ ಗ್ಯಾರಂಟಿ ಇರುತ್ತೆ ಇಲ್ಲೇ ಮನೆ ಇರುತ್ತೆ ಅಂತ ಹೇಳಿ. ಅಥವಾ ಒಂದು ವೇಳೆ ನಾನು ಜಾಬ್ ಚೇಂಜ್ ಮಾಡಿದ್ರು ಇದೇ ಏರಿಯಾದಲ್ಲಿ ಹೋಗ್ತೀನಿ, ಮಾಡಿ ತೊಂದರೆ ಇಲ್ಲ. ಇಲ್ಲ ಅಂದರೆ ಬೇಡವೇ ಬೇಡ. ಮತ್ತು ಯಾವತ್ತೂ ಅಪಾರ್ಟ್ಮೆಂಟನ್ನು ನೀವು ಇನ್ವೆಸ್ಟ್ಮೆಂಟಿಗೋಸ್ಕರ ಕೊಂಡ್ಕೋಬೇಡಿ. ಒಂದು ವೇಳೆ ಇಂಡಿಪೆಂಡೆಂಟ್ ಮನೆಯನ್ನು ಸೈಟ್ ರೇಟ್ ಕಡಿಮೆ ಇದ್ದಾಗ ಕೊಂಡ್ಕೊಂಡೆ ಅಂದರೆ ಮೇಕ್ ಸೆನ್ಸ್. ಈಗ ನಾನು ಮೊನ್ನೆ ಒಬ್ಬರನ್ನ ಮೀಟ್ ಮಾಡಿದ್ದೆ, ಅವರು ಈ ದೇವನಹಳ್ಳಿ ರೋಡಲ್ಲಿ 235 ರೂಪಾಯಿ ಸ್ಕ್ವೇರ್ ಫೀಟಿಗೆ ಕೊಟ್ಟು 20 ವರ್ಷದ ಹಿಂದೆ ಕೊಂಡ್ಕೊಂಡಿರೋದು. 20 ವರ್ಷ ಅಲ್ಲ, 16 ವರ್ಷ ಅಂತ ಕಾಣುತ್ತೆ. ಹಾಂ, ಸೈಟನ್ನು ಕೊಂಡ್ಕೊಂಡು ಅಲ್ಲಿ ಮನೆ ಕಟ್ಕೊಂಡು 235 ರೂಪಾಯಿ ರೀ ಸ್ಕ್ವೇರ್ ಫೀಟ್ಗೆ. ಈಗ ಸುಮಾರು 3,000 ಆಗಿದೆ ಅಂತ. ಬೆಸ್ಟ್ ಇನ್ವೆಸ್ಟ್ಮೆಂಟು ಮನೆಗೆ ಕಟ್ಕೊಂಡ್ರು, 3 ಸೈಟ್ ಒಟ್ಟು ತೊಗೊಂಡ್ಬಿಟ್ಟು ಗಾರ್ಡನ್ನು ಎಲ್ಲ ಮಾಡ್ಕೊಂಡು ಮಾಡಿದ್ದಾರೆ. ವೆರಿ ಗುಡ್ ಡಿಸಿಷನ್. ಬಟ್ ನೀವು ಅದಕ್ಕೆಲ್ಲ ರೆಡಿ ಇರಬೇಕು, ಅದೆಲ್ಲೋ ದೂರದಲ್ಲಿ ಮಾಡ್ಕೋತೀರಿ, ಅಲ್ಲೆಲ್ಲ ದಿನ ತಿರ್ಗೋಕೆ ರೆಡಿ ಇರಬೇಕು. ಆಮೇಲೆ ಅದನ್ನು ರೆಂಟ್ಗೆ ಕೊಡೋದಕ್ಕೂ ಆಗಲ್ಲ, ಅಲ್ಲಿಗೆ ಯಾರು ರೆಂಟಿಗೆ ಬರೋದಿಲ್ಲ.
ಸೊ ಅದಕ್ಕೆಲ್ಲ ನೀವು ರೆಡಿ ಇದ್ರೆ ಓಕೆ. ಬಟ್ ಭಾಳಷ್ಟು ಜನ ಈ ಬಾಡಿಗೆ ಮನೆಯಿಂದ ಸ್ವಂತ ಮನೆ ತಗೊಳಕ್ಕೆ ಟ್ಯಾಕ್ಸ್ ಕಟ್ಟಿ ಕಟ್ಟಿ ಸಾಕಾಗೋಯ್ತು, ಬಾಡಿಗೆ ಮನೆ ಸ್ವಂತ ಮನೆ ತಗೊಂಡ್ರೆ ಹೋಮ್ ಲೋನಲ್ಲಿ ಟ್ಯಾಕ್ಸ್ ಸೇವ್ ಆಗುತ್ತೆ ಅಂತ. ಇದು ದೊಡ್ಡ ಸುಳ್ಳು. ಬಟ್ ಹೋಮ್ ಲೋನು ಟ್ಯಾಕ್ಸಲ್ಲಿ ಇದಾಗೋದು ವಿಷಯ ನಿಜ, ಆದರೆ ಬಾಡಿಗೆ ಕಟ್ಟೋದು ಬಿಟ್ಟು ಇ ಎಮ್ ಐ ಕಟ್ಟಿದ್ರೆ ನನ್ನ ಟ್ಯಾಕ್ಸ್ ಉಳಿಯುತ್ತೆ ಅನ್ನೋದು ದೊಡ್ಡ ಸುಳ್ಳು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಬಾಡಿಗೆ ಕಟ್ತೀನಲ್ಲ, ಈಗ ತಿಂಗಳಿಗೆ 25,000 ಬಾಡಿಗೆ ಅಂದರೆ ವರ್ಷಕ್ಕೆ 3 ಲಕ್ಷ ಹೆಚ್ಚಾದರೆ ಕ್ಲೈಮ್ ಮಾಡ್ತೀನಿ, 3 ಲಕ್ಷಕ್ಕೆ ನನಗೆ ಟ್ಯಾಕ್ಸ್ ಕಡಿಮೆ ಆಗೇ ಆಗುತ್ತೆ ಅಲ್ವಾ. ಅದ್ರ ಜೊತೆಗೆ ನಾನು ATCL ಕ್ಲೈಮ್ ಮಾಡೋದು ಮಾಡಲೇಬೋದು, PFU ಮತ್ತು ಟ್ಯೂಷನ್ ಫೀಸು ಅದು ಇದು ಅಂತ ಕ್ಲೈಮ್ ಮಾಡೇ ಮಾಡ್ತೀನಿ, ಇನ್ಶೂರೆನ್ಸ್ ಪ್ರೀಮಿಯಮ್ಮು ಅಥವಾ ELSS ಸ್ಕೀಮ್ಸು ಅದೆಲ್ಲ ಕ್ಲೈಮ್ ಮಾಡೇ ಮಾಡ್ತೀನಿ. ಹೇಗಿದ್ರು ನಂಗೆ ನಷ್ಟವೇ ಇಲ್ಲ, ಕರೆಕ್ಟ್ ಅಲ್ವಾ. ಅದರಲ್ಲೂ ಇತ್ತೀಚೆಗಂತೂ ಈ ಹೊಸ ಟ್ಯಾಕ್ಸ್ ರೆಜಿಮ್ ಬಂದಮೇಲೆ ನೀವು ಸಿಂಪಲ್ಲಾಗಿ ಟ್ಯಾಕ್ಸ್ ಸೇವ್ ಮಾಡ್ಬೋದು, ಅಲ್ಲಿ ಹೆಂಗಿದ್ರು ಇದಾಗುತ್ತೆ. ಅದೇ ನೀವು ಮನೆ ತಗೊಂಡ್ರೆ ಹೆಚ್ಚಾರೆ ಕ್ಲೈಮ್ ಮಾಡೋಕ್ಕಾಗತ್ತಾ? ಆಗಲ್ಲ, ಆ 3 ಲಕ್ಷ ಹೋಯ್ತಲ್ಲ. ಕರೆಕ್ಟ್. ಇಲ್ಲಿ ನೀವು 24B ಅಲ್ಲಿ ಇಂಟ್ರೆಸ್ಟಿಂದ ಮಾತ್ರ ಕ್ಲೈಮ್ ಮಾಡೋಕ್ಕೋದು 2 ಲಕ್ಷ ರೂಪಾಯಿ, 3 ಲಕ್ಷ ಹೆಚ್ಚ 2 ಲಕ್ಷ ಹೆಚ್ಚ. ATC ಆಗಿದ್ರು ಇದ್ದೇ ಇದೆ 2 ಲಕ್ಷ. ಸೊ ಅಲ್ಲಿಗೆ ಎಲ್ಲಿ ನಿಮ್ಗೆ ಲಾಭ ಆಗಿದ್ದು? ಸೊ ಟ್ಯಾಕ್ಸ್ ಉಳಿಸೋಕ್ಕೋಸ್ಕರ ಮನೆ ತಗೊಂಡೆ ಅಂತ ಯಾರು ಹೇಳಿದ್ರೆ ಅಂದರೆ ಅವ್ರಿಗೆ ಅವರೇ ಸುಳ್ಳು ಹೇಳ್ಕೊಳ್ತಾರೆ. ರಾಂಗ್ ಕ್ಯಾಲ್ಕುಲೇಷನ್. ಅದು ರಾಂಗ್ ಕ್ಯಾಲ್ಕುಲೇಷನ್, 100% ರಾಂಗ್ ಕ್ಯಾಲ್ಕುಲೇಷನ್, ಅದು ಸರಿ ಅಲ್ವೇ ಅಲ್ಲ. ಸೊ ಟ್ಯಾಕ್ಸ್ ನೋ. ಓಕೆ, ಎರಡನೇದು ಇನ್ವೆಸ್ಟ್ಮೆಂಟ್ ಅಂತ ಅಪಾರ್ಟ್ಮೆಂಟ್ ತೊಗೊಳೋದು ನೋ, ಮನೆ ಓಕೆ. ಕನ್ವೀನಿಯನ್ಸ್, ಸ್ವಂತ ಮನೆ ಹೆಂಗಂದ್ರೆ ಒಂದು ಫೀಲಿಂಗ್, ನಂದಪ್ಪ ಮನೆ. ಬಾಡಿಗೆ ಮನೆಯಲ್ಲಿ ನಿಮ್ಗೆ ಬೇಕಾದಂಗೆ ಕಸ್ಟಮೈಸೇಷನ್ ಮಾಡೋಕ್ಕಾಗಲ್ಲ ಅಂತೇಳಿ. ಅದೇ ನೀವು ಬಾಡಿಗೆ ಮನೆಯಲ್ಲಿ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ, ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್. AC ಬೇಕಾ? AC ಇದೆ. ಸೋಫಾ ಬೇಕಾ? ಸೋಫಾ ಇದೆ. ಕಾಟು, ಬೆಡ್ಡು, ನಿಮಗೆ ರೆಫ್ರಿಜರೇಟ್ರು ಎಲ್ಲ ಇರುತ್ತೆ. ಬಾಡಿಗೆ ಕೊಡಿ, 5 ತಿಂಗಳು ಬೇಕು 5 ತಿಂಗಳು ಇರಿ, 10 ತಿಂಗಳು ಬೇಕು 10 ತಿಂಗಳು ಇರಿ, ಖಾಲಿ ಮಾಡೋಕ್ಕೆ ಬೇಕು ಖಾಲಿ ಮಾಡಿ. ಆ ಥರ ಕನ್ವೀನಿಯನ್ಸ್ ಇದ್ದಾಗ ನೀವು ಯಾಕ್ರಿ ಎಲ್ಲ ದುಡ್ಡು ಹಾಳು ಮಾಡ್ಕೋತೀರಿ? ಮತ್ತು ಇಲ್ಲಿ 2 ಅಪ್ರೋಚ್ ಇದೆ. ಈ ರಿಯಲ್ ಎಸ್ಟೇಟ್ ಅಂತ ಬಂದಾಗ ನಿಮಗೆ ಅಸೆಟ್ ಲೈಟ್ ಪೋರ್ಟ್ಫೋಲಿಯೋ, ಅಸೆಟ್ ಹೆವಿ ಪೋರ್ಟ್ಫೋಲಿಯೋ ಅಂತೀವಿ. ಅಸೆಟ್ ಲೈಟ್ ಅಂದರೆ ನನಗೆ ಯಾವ ಕಂಡೀಷನು ಬೇಡಪ್ಪ, ನಾಳೆ ಎಲ್ಲ ಒಂದು ಜಾಬ್ ಆಫರ್ ಸಿಕ್ತು, ಬಾಂಬೆಗೆ ಬನ್ನಿರಿ ಡಬಲ್ ಸ್ಯಾಲ್ರಿ ಕೊಡ್ತೀನಿ ಅಂತ ಗಂಟು ಮೂಟೆ ಕಟ್ಟಿ ಹೊರಡಿ. ಇಲ್ಲ, ಸ್ವಂತ ಮನೆ ಇದೆ ನನಗೆ, ಇಲ್ಲ ಬಿಟ್ಟು ಹೋಗಕ್ಕೆ ಆಗೋದೇ ಇಲ್ಲ. ಬೇಡ ಬೇಡಲ್ಲ, ಎಷ್ಟೋ ಜನ ನೋಡಿದ್ದೀನಿ ಸ್ವಂತ ಮನೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾರೆ, ಎಲ್ಲವೂ ಪ್ಲಾನ್ ಮಾಡಿರ್ತಾರೆ, ಬಾಡಿಗೆ ಕೊಡೋಕೆ ಹೊಟ್ಟೆ ಉರಿಯುತ್ತೆ. ಈಗ ನನ್ನ ಮನೇನ ನೀವು ಬಾಡಿಗೆ ಕೊಡಿ ಅಂದರೆ ನಾನು ಕೊಡೋದೇ ಇಲ್ಲ, ಯಾಕಂದ್ರೆ ನನಗೆ ಬೇಕಾದಂಗೆ ಮಾಡ್ಕೊಂಡಿದ್ದೀನಿ. ಬಾಡಿಗೆ ಕೊಟ್ಟರೆ ಹಾಳು ಮಾಡಿಬಿಡ್ತಾರೆ ಅಂತ ಕೊಡೋದಿಲ್ಲ. ಬೇರೆ ಊರಿಗೆ ಹೋದೆ ಅಂದರೆ ಆ ಮನೆ ಸುಮ್ಮನೆ ಕಾಲಿಡಬೇಕು, ವೇಸ್ಟ್ ಅದು. ಹಾಗಾಗಿ ನಿಮಗೆ ಮೊಬೈಲ್ ಆಗಿರಬೇಕು ಒಂದು ಏಜಿನ ತನಕ. ಸಿ, ಮೊದಲೆಲ್ಲ ಏನಾಗ್ತಿತ್ತು, ಬಾಡಿಗೆ ಮನೇಲಿದ್ದೀನಿ ಅಂದರೆ ಒಂಥರ ತುಚ್ಛವಾಗಿ ನೋಡೋ ಒಂದು ಮನಸ್ಥಿತಿ ಸಮಾಜ ಇತ್ತು. ಇವತ್ತು ಹಂಗಿಲ್ಲ, ಎಂತೆಂಥವರು ಕೂಡ ಬಾಡಿಗೆ ಮನೇಲಿದ್ದಾರೆ. ಮೊನ್ನೆ ಓದ್ತಾ ಇದ್ದೆ, ಟಾಟಾ ಸನ್ಸ್ ಇದೆಯಲ್ಲ, ಟಾಟಾ ಗ್ರೂಪ್ ಕಂಪ್ನಿಯ ಮೇನ್ ಟಾಟಾ ಸನ್ಸ್, ಅದರ ಚೇರ್ಮನ್ ಚಂದ್ರಶೇಖರನ್ ಅವರು, ಅವರು ಬಾಡಿಗೆ ಮನೇಲಿ ಇದ್ರಂತೆ, ತಿಂಗಳಿಗೆ 20 ಲಕ್ಷನೋ ಬಾಡಿಗೆ ಕೊಡ್ತಿದ್ರಂತೆ. ಬಾಡಿಗೆ ಮನೆ, ಅದೇ ಮನೇನ 100 ಕೋಟಿ ಕೊಟ್ಟು ಕೊಂಡ್ಕೊಂಡ್ರಂತೆ ಮೊನ್ನೆ. ಅಂದರೆ ಅವ್ರು ಯಾವ ಮಟ್ಟಕ್ಕೆ ಬೆಳೆದಾರೆ ನೋಡಿ, ಆದರೂ ಬಾಡಿಗೆ ಮನೇಲಿದ್ದರು. ಯಾಕೆ ಅಂದರೆ, ಐ ಮೀನ್, ವೆರಿ ಕನ್ವೀನಿಯಂಟ್ ನಿಮಗೆ. ಸೊ ಆ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಯಾವಾಗ, ಈಗ ನಿಮಗೆ ಮಕ್ಕಳು ಸ್ಕೂಲ್ ಕನ್ಫರ್ಮ್ಡು ಮತ್ತು ನಿಮ್ಮ ಜಾಬ್ ಕನ್ಫರ್ಮು ಇದೇ ಪ್ಲೇಸಲ್ಲಿ ಇರ್ತೀನಿ, ಅವಾಗ ಮನೆ ತಗೊಳ್ಳಿ, ಅದು ಬೆಟ್ರ್ ಆಗುತ್ತೆ. ಇಲ್ಲೊಂದು ಲೆಕ್ಕಾಚಾರ ಹಾಕ್ತಾರೆ ತುಂಬ ಜನ, ಎಷ್ಟು ರೆಂಟ್ಗಿಂತ ಜಾಸ್ತಿ ಇದ್ದರೆ ನಾವು EMI ಹೋಗ್ಬೋದು, ಅಥವಾ ಎಷ್ಟು ರೆಂಟ್ ಕೊಟ್ಟರೆ ಅದು ಜಾಸ್ತಿ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಹೈಫೈ ಏರಿಯಾ ಅಂತ ಬಿಟ್ಟು ನಾವು ನೋಡೋದಿದ್ರು ಕೂಡ 15,000-16,000 ರೂಪಾಯಿ ಡಬಲ್ ಬೆಡ್ರೂಮ್ಗೆ ಇದೆ. ಸೊ ಅಲ್ಲೇನಾದರೂ 25,000 ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 25,000 EMI ಕಟ್ಟೋ ಥರ ಮಾಡಿಕೊಂಡು ಮನೆ ಪರ್ಚೇಸ್ ಮಾಡಿದರೆ ಆಗಲ್ವಾ ಅಂತ. ಅದೀಗ ಈಗ ನಾನು 50,000 ಬಾಡಿಗೆ ಕೊಡ್ತೀನಿ ಅಂತ ಹೇಳ್ಕೊಡಿ, ಒಂದು 3-4 ಬೆಡ್ರೂಮ್ ಮನೆ ಒಳ್ಳೆ ಪಾಶ್ ಏರಿಯಾದಲ್ಲಿ, ನಾನೊಂದು 50,000 ಬಾಡಿಗೆ ಕೊಡ್ತೀನಿ. 50,000 ಬಾಡಿಗೆ ಕೊಡ್ತಿದ್ದೀನಿ ಅಂದರೆ ಆ ಮನೆಯನ್ನು ನಾನು ಕೊಂಡ್ಕೋಬೇಕು ಅಂದರೆ 1.5-2 ಕೋಟಿ ಒಳಗಡೆ ಸಿಗೋದಿಲ್ಲ ಅಲ್ಲ. ಆ ಪ್ಲೇಸಲ್ಲಿ ಆದರೆ ಹೌದು, ಬೇರೆ ಕಡೆ ತಗೊಳ್ಬೋದಲ್ಲ. ನಾನು ಯಾಕೆ ಇಲ್ಲಿ ಬಾಡಿಗೆಗಿದ್ದೀನಿ, ನಂಗೆ ಕನ್ವೀನಿಯಂಟ್ ಬೇಕು. ಸೊ ನೀವು ಕನ್ವೀನಿಯಂಟನ್ನು ಕಾಂಪ್ರಮೈಸ್ ಮಾಡ್ಕೊಳೋದಾದರೆ ಕನ್ವೀನಿಯನ್ಸನ್ನು ಮಾಡಿ. ಇಲ್ಲ, ನಂಗೆ ಕನ್ವೀನಿಯನ್ಸು ಬೇಕು, ಇದು ಬೆಳಿಬೇಕು, ನಂದೇ ಸ್ವಂತ ಮನೆಯೂ ಆಗಬೇಕು ಅಂದರೆ ನೀವು ಯು ಶುಡ್ ಬಿ ವಿಲಿಂಗ್ ಟು ಪೇ ಸೋ ಮಚ್ ಅಲ್ಲ.
ಸರಿಗ ನೀವು 1 ಕೋಟಿ ರೂಪಾಯಿ ಮನೆ ಅಂತ ಇಟ್ಕೊಳ್ಳಿ, 25,000 ಬಾಡಿಗೆ ಕಟ್ತಿದ್ದಾರೆ. ಅದೇ ಮನೆ ಕೊಂಡ್ಕೋಬೇಕು ಅಂದರೆ ಹೆಚ್ಚಂದ್ರೆ 20 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೋದಾ? 25 ಮಾಡಿರಿ, 75 ಲಕ್ಷ ಲೋನ್ ತಗೋತೀರಿ. 75 ಲಕ್ಷ ಲೋನಿಗೆ EMI ಎಷ್ಟಾಗತ್ತೆ? 60,000 62,000 ಮಿನಿಮಮ್ ಬರುತ್ತೆ. 25,000 ಬಾಡಿಗೆಯಲ್ಲಿ 62,000 EMIಯಲ್ಲಿ ನೀವು 25,000 ಬಾಡಿಗೆ ಕೊಟ್ಟು ಆ 62,000 ಅಂದರೆ ಇನ್ನೆಷ್ಟು ಉಳಿತು? ಸುಮಾರು 37,000 ಉಳಿತಲ್ಲ. ಆ 37,000 ಮ್ಯೂಚುವಲ್ ಫಂಡಿಗೆ ಹಾಕಿ, ಎಷ್ಟು ದೊಡ್ಡ ದುಡ್ಡು ಸೇವಿಂಗ್ ಆಗುತ್ತೆ, ಅದು ಬೆಳೆಯುತ್ತೆ. ಇದು ಎಂತ ಬೆಳೆಯೋದು ಇಲ್ಲ. ಸೊ ಹಾಗಾಗಿ ಆ ಥರ ಮಾಡೋದು ತುಂಬ ಒಳ್ಳೆ ಇಂಡಿಪೆಂಡೆಂಟ್ ಮನೆ ಸಿಕ್ತು ಅಂದರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್, ನೋ ಡೌಟ್ ಅಬೌಟ್ ಇಟ್. ಈಗ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಆಗಬೇಕು ಅಂದರೆ ಹಳೆ ಮನೆ ತೊಗೊಳ್ಳಿ, 20 ವರ್ಷ 25 ವರ್ಷದ ಹಳೆ ಮನೆ ತೊಗೊಳ್ಳಿ. ಅದರಲ್ಲಿ ನೀವು ಕೊಂಡ್ಕೊಳ್ಳುವಾಗ ಕಾಂಕ್ರೀಟಿಗೆ ದುಡ್ಡು ಕೊಡಲ್ಲ. ಈ 30 ವರ್ಷದ ಮನೆ ಎಲ್ಲ ಯಾರು ಕಾಂಕ್ರೀಟಿಗೆ ಚಾರ್ಜ್ ಮಾಡಲ್ಲ, ಸೈಟಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಮನೆ ಇದ್ದೇ ಇರುತ್ತೆ, ಸ್ವಲ್ಪ ಖರ್ಚು ಮಾಡಿ ರಿನೋವೇಷನ್ ಮಾಡಿಕೊಂಡು ಅಲ್ಲೇ ಇರೋದಾದರೆ ಮನೆ ಸೈಟ್ ಜಾಗ ಬೆಳೀತಾನೆ ಇರುತ್ತೆ, ರೇಟು ನಿಮಗೆ ಎರಡೂ ಆಗುತ್ತೆ. ಆ ಥರ ಮಾಡ್ಬೋದು. ಮತ್ತು ಹೋಮ್ ಲೋನ್ ಸಿಗುತ್ತೆ, ಹಳೆ ಸೈಟಿಗೆ ಹೋಮ್ ಲೋನ್ ಸಿಗಲ್ಲ, ಇಂಟ್ರೆಸ್ಟ್ ಜಾಸ್ತಿ. ಹೋಮ್ ಲೋನ್ ಆದರೆ ನಿಮಗೆ ಬಡ್ಡಿ ಕಡಿಮೆ, ಮತ್ತು ಹೋಮ್ ಲೋನ್ ಟ್ಯಾಕ್ಸ್ ಬೆನಿಫಿಟು ಸಿಗುತ್ತೆ. ಸೈಟ್ ಲೋನಿಗೆ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ, ಅರ್ಥ ಆಗ್ತಿದೆಯಲ್ಲ? ಸೊ ಅದೆಲ್ಲವನ್ನು ಯೂಸ್ ಮಾಡ್ಕೊಳ್ಳೋದು ಉತ್ತಮ. ಸೊ ಈ ರೀತಿಯ ಹಣಕಾಸಿನ ಲೆಕ್ಕಾಚಾರವನ್ನು ತಿಳ್ಕೊಂಡ್ರೆ ಅಥವಾ ಅದನ್ನು ನಾವು ಮಾನದಂಡವಾಗಿ ನೋಡಿದರೆ ರೆಂಟೇ ಬೆಸ್ಟ್ ಅಂತ. ಅಬ್ಸಲ್ಯೂಟ್ಲಿ. ನನ್ನ ಪ್ರಕಾರ ಇವತ್ತು ನಾನು ಈಗ ಪ್ರಾಬ್ಲಮ್, ನನ್ನ ಮನೆಗೆ ಮೊದಲು 12 ಕಿಲೋಮೀಟ್ರ್ ಇತ್ತು, ಈಗ 5.5 ಕಿಲೋಮೀಟ್ರ್. ಆದರೂ ಕೂಡ ಒಂದು ವೇಳೆ ಅದು ಸ್ವಂತ ಮನೆ ಆಗಿಲ್ಲ ಅಂದಿದ್ರೆ, ನಾನು ಇಷ್ಟೊತ್ತಿಗೆ ನನ್ನ ಆಫೀಸ್ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ಇದೆ, ಇಲ್ಲಿಂದ 1/2 ಕಿಲೋಮೀಟ್ರ್ ಅಲ್ಲಿಗೆ ಶಿಫ್ಟ್ ಆಗಿರ್ತಿದ್ದೆ. ಈಗ ನಾನು ಸ್ವಂತ ಮನೆ ಅನ್ನೋ ಕಾರಣಕ್ಕೆ ದಿನಾ ಬೆಳಗ್ಗೆ 20 ನಿಮಿಷ ರಾತ್ರಿ 20 ನಿಮಿಷ ವೇಸ್ಟ್ ಮಾಡ್ತಿದ್ದೆ. ಯೋಚನೆ ಮಾಡಿ, ನಾವು ಕನ್ವೀನಿಯನ್ಸ್ ಹಾಳು ಮಾಡ್ಕೊತಿದ್ದೀವಿ, ಈ ಒಂದು ಓನರ್ಶಿಪ್ ಅನ್ನೋ ಒಂದು ಲೆಕ್ಕಕ್ಕೆ ಬಿದ್ದುಕೊಂಡು ಹಾಳು ಮಾಡ್ಕೊತಿದ್ದೀವಿ. ಈಗ ಫ್ಲ್ಯಾಟ್ ಅಂತ ಹೇಳುವಂಥದ್ದು ಬರೇ ಡಿಪ್ರಿಸಿಯೇಷನ್ಗೆ ಹೋಗುತ್ತೆ, ಅದು ಯಾವತ್ತೂ ಕೂಡ ರಿಯಲ್ ಎಸ್ಟೇಟ್ ಥರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬೆಳೆಯುತ್ತೆ, ಎಲ್ಲ ಕಡೆ ಬೆಳೆಯಲ್ಲ, ಎಲ್ಲ ಅಪಾರ್ಟ್ಮೆಂಟ್ಗಳು ಬೆಳೆಯಲ್ಲ. ಕೆಲವು ಕಡೆ ಏನಾಗಿದೆ, ಈಗ ನಿಮಗೆ 1,000 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯೋ ಅಥವಾ ಸೂಪರ್ ಬಿಲ್ಟಪ್ ಏರಿಯಾ ಇರುವಂಥ ಅಪಾರ್ಟ್ಮೆಂಟ್ ಕೊಂಡ್ಕೊಂಡ್ರೆ ಮಿನಿಮಮ್ ನಿಮಗೆ ಅವರು ಅನ್ಡಿವೈಡೆಡ್ ಶೇರು 350-400 ಸ್ಕ್ವೇರ್ ಫೀಟ್ ಕೊಡಬೇಕು. ಆದರೆ ಬಹಳಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಕೊಡೋದು 250 ಸ್ಕ್ವೇರ್ ಫೀಟ್, ಅಂದರೆ ಲ್ಯಾಂಡು ಕಡಿಮೆ ಇರುತ್ತೆ, ಈ OC ಇರೋದಿಲ್ಲ, ರೀಸೇಲ್ ವ್ಯಾಲ್ಯೂ ಬರೋದಿಲ್ಲ. ಅಂಥ ಅಪಾರ್ಟ್ಮೆಂಟ್ಗಳಲ್ಲಿ ಪ್ರೈಸ್ ಹೈಕ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ತಂಗಿ ಒಂದು ಫ್ಲ್ಯಾಟ್ ಕೊಂಡ್ಕೊಂಡಿದ್ರು, ಸುಮಾರು 6 ವರ್ಷ ಬಿಟ್ಟು ಕೊಂಡ್ಕೊಂಡಿದ್ದ ರೇಟಿಗೆ ಮಾರಾಟ ಮಾಡಿದ್ರು, ಎಕ್ಸಾಕ್ಟ್ ಸೇಮ್ ದುಡ್ಡು ಬಂತು. ಸೊ ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ತು. ಅಲ್ಲ, ಬಡ್ಡಿ ಎಷ್ಟು ಕಟ್ಟಿದ್ದಾರೆ? ಕರೆಕ್ಟ್, ಬಡ್ಡಿ ಎಷ್ಟು ಕಟ್ಟಿದ್ದಾರೆ? ಕೊಂಡ್ಕೊಂಡು ರೇಟಿಗೆ ಮಾರಿದ್ದು, ಲಾಸ್ ಅದು. ಫೈನ್. ಸೊ ಈಗ ರೆಂಟ್ ಹೌಸ್ ಅಂತ ಹೇಳಿ ನೋಡುವಾಗಲೂ ಕೂಡ, ಯಾಕಂದ್ರೆ ತುಂಬಾ ಜನ ಬೇರೆ ಕಡೆಯಿಂದ ಬಂದಂತವ್ರು ಇರ್ತಾರೆ, ಅಥವಾ ಇಲ್ಲಿಂದ ಬೇರೆ ಸಿಟಿಗಳಿಗೆ ಹೋಗುವಂಥವ್ರು ಇರ್ತಾರೆ, ಸೊ ಬ್ಯಾಚುಲರ್ ಆಗಿ ಬರುವಂಥವ್ರು ಇರ್ತಾರೆ, ಅಥವಾ ಫ್ಯಾಮಿಲಿ ಆಗಿ ಬರುವಂಥವ್ರು ಇರ್ತಾರೆ. ರೆಂಟ್ ಅಂತ ಹೇಳಿ ನೋಡಿದಾಗ ಏನೇನು ಮೇಯ್ನ್ ಆಗಿ ಪರಿಗಣಿಸಬೇಕಾಗತ್ತೆ, ಅಥವಾ ಯಾವ ಥರ ರೆಂಟ್ ಹೌಸು ಕೂಡ ನಾವು ಆಯ್ಕೆ ಮಾಡಬೇಕಿದ್ರೆ ಅಲ್ಲೂ ಕೂಡ ಏನಾದರೂ ಆಪ್ಷನ್ಸ್ ಇದಾವ, ಅಥವಾ ಯಾವ್ದನ್ನು ಪರಿಗಣಿಸ್ಬೇಕಾ ಅಂತ? ಭಾಳ ಜನ ಮನೆಯಲ್ಲಿ ಕೇಳ್ತೀನಿ, ಸರ್ 6 ಕಿಲೋಮೀಟ್ರ್ ಆಗುತ್ತೆ, 8 ಕಿಲೋಮೀಟ್ರ್ ಆಗುತ್ತೆ, ಆಫೀಸಿಗೆ ದಿನ ಯಾಕೆ 8 ಕಿಲೋಮೀಟ್ರ್ ಹೋಗ್ತೀರಿ, ಆಫೀಸ್ ಪಕ್ಕ ಮನೆ ಮಾಡ್ಕೊಳ್ಳಿ. ನಾನು ಹೇಳೋದು, ಫಸ್ಟು ನೀವು ಆಫೀಸು ಸ್ಕೂಲು ಕನ್ವೀನಿಯಂಟ್ ಆಗಿರಬೇಕು. ಬಾಡಿಗೆ ಮನೇಲಿ ಇದ್ದೀರಿ ಅಂದರೆ, ನೀವು ಆ ಥರ ಪ್ಲ್ಯಾನ್ ಮಾಡಿಲ್ಲ ಅಂದರೆ ದೊಡ್ಡ ಮೂರ್ಖರು ನೀವು. ಮೇಕ್ ಶೋರ್ ನೀವು ಬಾಡಿಗೆ ಮನೇಲಿ ಇದ್ದೀರಿ ಅಂದರೆ, ನಮ್ಮಲ್ಲಿ ನಮ್ದು ಬೆಂಗಳೂರಲ್ಲಿ ಇವತ್ತು ಟ್ರಾಫಿಕ್ ಸಮಸ್ಯೆ ಅಂತ ಸರ್ಕಾರಕ್ಕೆ ಬೈತಾರೆ. ಯಾರಿಗೆ ಬೈಬೇಕು ಅಂದರೆ, ಮನೆ ಆಫೀಸು 10 ಕಿಲೋಮೀಟ್ರ್ ದೂರದಲ್ಲಿ ಇಟ್ಕೊಂಡು ಅದು ಬಾಡಿಗೆ ಮನೆಯಿಂದ ಓಡಾಡ್ತಿರ್ತಾರಲ್ಲ, ಅವ್ರಿಗೆ ಬೈಬೇಕು, ಅವರೇ ಟ್ರಾಫಿಕ್ ಜಾಸ್ತಿ ಮಾಡೋದು. ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಆಫೀಸ್ ಪಕ್ಕ ಮನೆ. ಇಲ್ಲಿ ಏನಾಗಿದೆ, ಬಾಂಬೆಲೆಲ್ಲ ಇದು ಮಾಡ್ತಾರೆ, ಯಾಕೆಂದರೆ ಲೋಕಲ್ ಟ್ರೈನ್ ಯೂಸ್ ಮಾಡ್ಕೋತಾರೆ, ಅಥವಾ ಅಲ್ಲಿ ಏನಾಗಿದೆ ಅಂದರೆ ನಿಮಗೆ ರೇಟ್ ಸಿಕ್ಕಾಪಡೆ ಕಾಸ್ಟ್ಲಿ, ಕೆಲವು ಏರಿಯಾಗಳಲ್ಲಿ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಬೆಂಗಳೂರಲ್ಲಿ ಆ ಸಮಸ್ಯೆ ಇಲ್ಲ. ನಿಮ್ಮ ಬಾಡಿಗೆ ವಿಚಾರಕ್ಕೆ ಬಂದರೆ ಭಾಳ ಡಿಫ್ರೆನ್ಸ್ ಇಲ್ಲ. ಈಗ ನಿಮಗೆ ಬನಶಂಕರಿಗೂ ವಿಜಯನಗರಕ್ಕೂ ರಾಜಾಜಿನಗರಕ್ಕೂ ಅಥವಾ ಈಚೆ ಕಡೆ ಕೋರಮಂಗಲ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಕೆಲವು ಪ್ರೈಮ್ ಏರಿಯಾದಲ್ಲಿ ಪ್ರೈಮ್ ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಬಿಟ್ಟರೆ ಅದರ್ವೈಸ್ ಏನು ಭಾಳ ದೊಡ್ಡ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ನೀವು ಟ್ರಾವೆಲ್ ಟೈಮಿನ ಖರ್ಚು ಟ್ರಾವೆಲ್ ಎಕ್ಸ್ಪೆನ್ಸಸ್ನ ಲೆಕ್ಕ ಹಾಕಿದರೆ ಅಲ್ಲಿಗೆ ಬಂದಿಲ್ಲತ್ತೆ. ಹಾಗಾಗಿ ನಿಮಗೆ ಯೋಚನೆ ಮಾಡಿರಿ, ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮನೆ ಈಗ ಬನಶಂಕರಿ ಇದೆ ಅಂತ ಇಟ್ಕೊಳ್ಳಿ, ಬನಶಂಕರಿ ಪಕ್ಕನೇ ನನ್ನ ಆಫೀಸ್ ಇದೆ, ನನಗೆ ಕಾರು ಬೈಕು ಯೂಸ್ ಮಾಡೋದು
ಬರೀ ಆಫೀಸ್ಗೆ ಹೋಗಕ್ಕೆ ಅಂತ ಇಟ್ಕೊಳ್ಳಿ. ಆಫ್ ನನಗೀಗ ಒಂದು ವೇಳೆ ಆಫೀಸ್ ಪಕ್ಕನೇ ಮನೆ ಇತ್ತು ಅಂದರೆ ಪೆಟ್ರೋಲ್ ಚಾರ್ಜಸ್ ಕಡಿಮೆ, ನನ್ನ ಕಾರು ಬೈಕು ಮೇಂಟೆನೆನ್ಸ್ ಖರ್ಚು ಕಡಿಮೆ, ಮತ್ತು ಮಕ್ಕಳ ಸ್ಕೂಲ್ ಪಕ್ಕದಲ್ಲೇ ಇತ್ತು ಅಂದರೆ ಮಕ್ಕಳ ಸ್ಕೂಲಿಗೆ ವ್ಯಾನ್ ಖರ್ಚು ಕಡಿಮೆ. ಇವತ್ತು ಒಂದು ಮಕ್ಕಳಿಗೆ 5 ಕಿಲೋಮೀಟ್ರ್ ದೂರ ಇದ್ದರೆ ಪ್ರೈವೇಟ್ ಸ್ಕೂಲ್ನವರು ತಿಂಗಳಿಗೆ 5,000 ಚಾರ್ಜ್ ಮಾಡ್ತಾರೆ ವ್ಯಾನ್ ಬಾಡಿಗೆ. ನೀವು ಪ್ಲ್ಯಾನ್ ಮಾಡ್ಕೊಬೇಕು ಜಾಬು ಸ್ಕೂಲ್. ಸ್ಕೂಲ್ ಅಂತೂ ನೀವು ಪ್ರತಿ ವರ್ಷ ಚೇಂಜ್ ಮಾಡಿರಿ. ಈಗಂತೂ ಎಲ್ಲ ಸ್ಕೂಲು ಏನು ಭಾಳ ಏನು ಡಿಫ್ರೆನ್ಸ್ ಇಲ್ಲ. ಸೊ ಈ ಥರ ಪ್ಲ್ಯಾನ್ ಮಾಡಿದಾಗ ನಿಮಗೆ ಒಂದು ಭಾಳ ದೊಡ್ಡ ಸೇವಿಂಗ್ ಆಗುತ್ತೆ. ನಮ್ಮಲ್ಲಿ ಏನು ಅಂದರೆ ಇದೊಂಥರ ಅಸಡ್ಡೆ ಅಂತಿರೋ, ಸೋಂಬೇರಿತನ ಅಂತಿರೋ, ಇದೆಲ್ಲ ನಾವು ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಬಾಡಿಗೆ ಮನೆ ಬಿಟ್ಟು ಹೋಗೋದಕ್ಕೂ ಕೂಡ ಎಷ್ಟೋ ಜನ. ಈಗ ನಿಮಗೆ ಕೋವಿಡ್ಗಿಂತ ಮೊದಲು ಬಾಡಿಗೆಗಿದ್ರು, ಕೋವಿಡ್ ಆದ ತಕ್ಷಣ ಬಾಡಿಗೆ ಕಡಿಮೆ ಆಯಿತು. ಒಂದು ಮನೆ ಚೇಂಜ್ ಮಾಡಿಬಿಟ್ರೆ 3 ಬೆಡ್ರೂಮ್ ಮನೆಗೆ 30,000 ಕೊಡೋರು 25,000 3 ಬೆಡ್ರೂಮ್ ಮನೆ ಸಿಗುತ್ತೆ. ಸ್ವಿಚ್ ಮಾಡಬೇಕಷ್ಟೆ. ಯಾಕೆ ಮಾಡಿಲ್ಲ? ಎಷ್ಟೋ ಜನ ಮಾಡಿಲ್ಲ. ಈಗ ಇನ್ಫ್ಯಾಕ್ಟ್ ನಿಮಗೆ ಕಡಿಮೆ ಆಗಿತ್ತು ಬಾಡಿಗೆ, ಈಗ ಮತ್ತೆ ಜಾಸ್ತಿ ಆಗ್ತಿದೆ. ಬೆಂಗಳೂರಿಗೆ ಮತ್ತೆ ಎಲ್ಲ ಬರ್ತಿದ್ದಾರೆ. ಸೊ ಹಾಗಾಗಿ ಬಾಡಿಗೆ ಮನೆಗೆ ಹೋಗೋದಾದರೆ ಕನ್ವೀನಿಯನ್ಸ್ ನೋಡಿ. ಸ್ಕೂಲು ಕಾಲೇಜು ಆಫೀಸು ಅಕ್ಕಪಕ್ಕದಲ್ಲಿರಬೇಕು, ಹಾಸ್ಪಿಟಲ್ ಇರಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸೆಕ್ಯುರಿಟಿ. ಮತ್ತು ಇಂಡಿಪೆಂಡೆಂಟ್ ಮನೆಗೆ ಹೋಗೋದಾಗಲಿ ಅಪಾರ್ಟ್ಮೆಂಟ್ ಆಗಲಿ, ನಿಮ್ಮಲ್ಲಿ ಚಿಕ್ಕ ಮಕ್ಕಳಿತ್ತು ಅಂದರೆ ಇದ್ರು ಅಂದರೆ ಅವರಿಗೆ ಆಟ ಆಡುವುದಕ್ಕೆ ಜಾಗ. ಮೇಯ್ನ್ ರೋಡಿಗೆ ಕಳಿಸೋದು, ಯಾವುದೋ ಪಬ್ಲಿಕ್ ಗ್ರೌಂಡಿಗೆ ಕಳಿಸೋದು ಇವತ್ತಿನ ಮಟ್ಟಿಗೆ ಹೇಳಬೇಕಂದ್ರೆ ಸೇಫ್ ಇಲ್ಲ. ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಈ ಸೇಫ್ಟಿಯನ್ನು ನೋಡ್ಕೊಂಡ್ಬಿಟ್ಟು ಒಳ್ಳೆ ಏರಿಯಲ್ಲಿ ಮಾಡಿದ್ರೆ ಬಹುಶಃ ಓನ್ ಮನೆಗೆ ಖರ್ಚು ಮಾಡುವ ಅಥವಾ ಅದಕ್ಕೆ ಬಡ್ಡಿ ಕಟ್ಟುವ ಬದಲು ಆ ಬಡ್ಡಿಯನ್ನು ಮ್ಯೂಚುವಲ್ ಫಂಡ್ ಅಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲ ಹಾಕಿದ್ರೆ ಇನ್ನೊಂದಷ್ಟು ವರ್ಷ ಆದಮೇಲೆ ಇನ್ನು ದೊಡ್ಡ ಮನೆ ತಗೋಬಹುದು. ಅಬ್ಸಲ್ಯೂಟ್ ಯೆಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ವೀಕ್ಷಕರೇ, ಬಹಳಷ್ಟು ಜನರಿಗೆ ಇರುವಂತ ಕನ್ಫ್ಯೂಷನ್ಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ರೆಂಟು 15,000 20,000 ಕಟ್ಟಬೇಕು ಅಂತ ಹೇಳಿ ಬಂದಾಗ ಬಹಳಷ್ಟು ಜನರಿಗೆ ತಲೆ ಕೆಟ್ಟೋಗುತ್ತೆ. ಯಾಕಂದ್ರೆ ಒಂದು 5,000 ಜಾಸ್ತಿ ಹಾಕಿದ್ರೆ ಓನ್ ಮನೆನೇ ತೆಗೆದುಕೊಂಡು ಬಿಡ್ಬೋದಲ್ವಾ ಅಂತ. ಬಟ್ ನೀವು ಅದೇ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದರೆ ಅದಕ್ಕಿಂತನೂ ದೊಡ್ಡ ಮನೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ಮತ್ತು ಅದು ಒಳ್ಳೆಯದು ಕೂಡ ಅಂತ ಹೇಳುವಂಥ ಮಾತನ್ನು CS ಸುಧೀರ್ ಅವರು ಹೇಳಿದರು. ಸೊ ನೀವು ಕೂಡ ಅದನ್ನು ಫಾಲೋ ಮಾಡ್ಬೋದು. ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾವು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಹಣಕಾಸಿನ ವ್ಯವಹಾರವನ್ನು ಕಲ್ತ್ಕೊಳ್ಳುವಂಥದ್ದು ಇಂಪಾರ್ಟೆಂಟು. ಅದೆಲ್ಲದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತೇಳಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಇದ್ದಾವೆ. ಸೊ ಅದನ್ನು ನೋಡಿದರೆ ನೀವು ಕೂಡ ಹಣಕಾಸು ನಿರ್ವಹಣೆಯನ್ನು ಉತ್ತಮ ಪಡಿಸೋದ್ರ ಜೊತೆಗೆ ಜೀವನದಲ್ಲಿ ಯಶಸ್ವಿಯಾಗೋದಕ್ಕೆ ಸಾಧ್ಯ. ಥ್ಯಾಂಕ್ ಯು.